ಇನ್ನು ಕೊಳವೆ ಬಾವಿಯಲ್ಲಿ ಅಳುತ್ತಿದ್ದಾನೆ ಮಗು ಸಾತ್ವಿಕ್ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಗು ಅಳ್ತಾ ಇರುವಂತ ಶಬ್ದ ವಿಡಿಯೋದಲ್ಲಿ ಕೇಳಿಸಿದೆ. ಸಿಸಿ ಕ್ಯಾಮ್ರಾನ ಏನು ಅಲ್ಲಿ ಕಳುಹಿಸಲಾಗಿತ್ತು ಅದರಲ್ಲಿ ಗೊತ್ತಾಗ್ತಾ ಇದೆ, ಸುರಂಗ ಕೊರೆಯೋ ವೇಳೆ ಆ ಶಬ್ದಕ್ಕೆ ಮಗು ಅಳ್ತಾ ಇದೆ. 2 ವರ್ಷದ ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಅಳ್ತಾ ಇದ್ದಾನೆ. ಮಗು ಇನ್ನೂ ಜೀವಂತವಾಗಿ ಇದೆ, ಇದು ಖುಷಿಯ ವಿಚಾರ. ಆದಷ್ಟು ಬೇಗ ಮಗು ರಕ್ಷಣೆ ಆಗಬೇಕು. ಮಗು ಅಳ್ತಾ ಇರುವಂತಹ ಶಬ್ದ ಕೇಳಿಸ್ತಾ ಇದೆ ವಿಡಿಯೋದಲ್ಲಿ. ಸುರಂಗ ಕೊರೆಯುವ ವೇಳೆ ಮಗು ಅಳ್ತಾ ಇರುವಂತಹ ಶಬ್ದ ಕೇಳಿಸ್ತಾ ಇದೆ. ಇನ್ನು ಕೊಳವೆ ಬಾವಿಯಲ್ಲಿ ಬಂಡೆಯನ್ನ ಕುರಿತಿರುವಂತ ದೃಶ್ಯ ನೋಡ್ತಾ ಇದ್ದೀರಿ. ಅಂತಿಮ ಘಟ್ಟದ ಮಗು ರಕ್ಷಣಾ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಮಗು ಅಳ್ತಾ ಇರೋ ಅಂತ ಧ್ವನಿ ಕೂಡ ಕೇಳಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಂತರ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜಪ್ಪ, ಅಂತಿಮ ಘಟ್ಟ ತಲುಪಿದೆ, ಮಗು ರಕ್ಷಣಾ ಕಾರ್ಯಾಚರಣೆ. ವಿಡಿಯೋದಲ್ಲಿ ಮಗು ಅಳ್ತಾ ಇರೋ ಅಂತ ಧ್ವನಿ ಕೂಡ ಕೇಳಿಸ್ತಾ ಇರುವಂತದ್ದು ರಾಜಪ್ಪ. ಖಂಡಿತ ಮಧುಸೂದನ್, ಏನಂದ್ರೆ ಸಾಕಷ್ಟು ರೀತಿಯಲ್ಲಿ ಜನರ ಒಂದು ಕುಟುಂಬಸ್ಥರ ಆರೈಕೆ ಮತ್ತು ಪ್ರಾರ್ಥನೆ ನಿಜವಾಯಿತು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಏನ ಕಾರ್ಯಾಚರಣೆ ಸಂದರ್ಭದಲ್ಲಿ ಮಗು ಅಳ್ತಾ ಇರುವಂತ ಒಂದು ವಿಡಿಯೋ ಅನ್ನು ಸಹ ರಕ್ಷಣಾ ಕಾರ್ಯಾಚರಣೆ ಸಿಬ್ಬಂದಿ ಈಗ ಬಿಡುಗಡೆ ಮಾಡುವ ಜೊತೆಗೆ ಈಗ ಮಗುವನ್ನ ಹೊರಗೆ ತೆಗೆಯಲಿಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು SDRF NDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜಿಲ್ಲಾಧಿಕಾರಿ ಮಾರ್ಗದರ್ಶನದಲ್ಲಿ ಈಗಾಗಲೇ ಹಿಂದೆ ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರಗಡೆ ತಂದು ವೆಂಟಿಲೇಟರ್ ಸಹಿತ ಇರತಕ್ಕಂಥ ಒಂದು ಆಂಬುಲೆನ್ಸ್ ಅಲ್ಲಿ ಈಗ ಪ್ರಾಥಮಿಕ ಚಿಕಿತ್ಸೆ ನೀಡಲಿಕ್ಕೂ ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಎಲ್ಲ ಏನು ಈಗಾಗಲೇ ಗ್ರಾಮಸ್ಥರು ಸಹ ಒಂದು ತುದಿಗಾಲ ಮೇಲೆ ನಿಂತಿದ್ದಾರೆ. ಸುರಕ್ಷಿತವಾಗಿ ಸಾತ್ವಿಕ ಆಪರೇಷನ್ ಸಕ್ಸಸ್ ಆಯಿತು ಅನ್ನೋದು ನಿಟ್ಟಿನಲ್ಲಿ ಈಗಾಗಲೇ ಆರೈಕೆ ಏನು ಪ್ರಾರ್ಥನೆ ಇತ್ತದು ಈಗಾಗಲೇ ಒಂದು ಆರೈಕೆ ಸಿದ್ಧಲಿಂಗ ಉದ್ಯಾನ ಒಂದು ಪವಾಡ ಈಗ ಸಿದ್ಧವಾಯಿತು ಅನ್ನೋದು ಸುಮಾರು ಸಾವಿರಾರು ವರ್ಷಗಳಿಂದ ಇಲ್ಲಿ ಒಂದು ಪವಾಡ ಕೃತಿ ಆಡಿ ಹೋಗಿದ್ದಾನೆ. ಆ ಪವಾಡನ ನೆಲದಲ್ಲಿ ಒಂದು 2 ವರ್ಷದ ಬಾಲಕ ಸುಮಾರು 18-20 ಗಂಟೆಗಳ ಕಾಲ ಒಂದು ಕೊಳವೆ ಬಾವಿಯಲ್ಲಿ ಸಿಲುಕಿಕೊಂಡು ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲೂ ಸಹ ಈ ಮಗು ಈಗ ಅಳುದು ಮತ್ತು ಆತ ಅಳುವಂತ ದೃಶ್ಯ ಆಗಿರ್ಬೋದು, ಬದುಕಿರುವಂತ ದೃಶ್ಯ ಈಗ ಸಹಜವಾಗಿ ನೋಡಿದಾಗ ಎಲ್ಲರಿಗೂ ಒಂದಿದ್ದು ಪವಾಡ ಕರಾಚಲ ಅಂತಾನೆ. ಈಗಾಗಲೇ ಗ್ರಾಮಸ್ಥರು ಜನರು ಮಾತಾಡಿದ್ದಾರೆ ಮತ್ತು ಅರ್ಚೋದ್ಧಾರ ಘೋಷಣೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಆಂಬುಲೆನ್ಸ್ ಮೂಲಕ ಆ ಮಗುವನ್ನು ತೆಗೆದುಕೊಂಡು ಪ್ರಾಥಮಿಕ ಚಿಕಿತ್ಸೆ ನೀಡ್ತಾರೆ. ಆ ಬಳಿಕ ಆ ಮಗುಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಇಂಡಿಯಾ ಒಂದು ತಾಲೂಕು ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿಂದ ಇನ್ನೇನು ಒಂದು ಚಿಕಿತ್ಸೆ ಬೇಕಾದ ಸಂದರ್ಭದಲ್ಲಿ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ಸಹ ದಾಖಲಿಸಿ ಆ ಮಗುಗೆ ಹೆಚ್ಚಿನ ಚಿಕಿತ್ಸೆ ನೀಡಿ ಬದುಕು ಉಳಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿ ಪ್ರಯತ್ನ. ಈಗ ಮಗು ಸಹ ಜೀವಂತವಾಗಿ ಹೊರಬರುವಂತ ಕ್ಷಣ ಎಲ್ಲರೂ ಕಾತರಾಗಿ ನೋಡ್ತಾ ಇರುವಂತ ಕ್ಷಣ ಈಗ ಬಂದೇ ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು 20 ಗಂಟೆಗಳ ಕಾಲ ನಿರಂತರ ಹಗಲಿರುಳು ಕಾರ್ಯಾಚರಣೆ ಮಾಡಿರ್ತಕ್ಕಂತ SDRF ಅಗ್ನಿಶಾಮಕ NDRF ಪೊಲೀಸ್ ಸಿಬ್ಬಂದಿ ಅವರ ಒಂದು ಪರಿಶ್ರಮಕ್ಕೆ ಪವಾಡ ಏನು ಸಿದ್ಧಲಿಂಗಮ್ ಉದ್ಯಾನ ಒಂದು ಪವಾಡ ಸದೃಶ ರೀತಿಯಲ್ಲಿ ಈಗ ನಮ್ಗೆ ಕಣ್ ಮುಂದಿನ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಿರಂತರವಾದಂತ ಒಂದು ಕಾರ್ಯಾಚರಣೆ ಮೂಲಕ ಮಗು ಬದುಕುಳಿದು ಹೊರಗಡೆ ಬರ್ತಾ ಇರ್ತದೆ. ಅಂದ್ರೆ ನಾವು ಈಗ ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಕೊಳವೆ ಬಾವಿ ದುರಂತವನ್ನ ನೋಡಿದೀವಿ. ಆ ದುರಂತದಲ್ಲಿ ಬದುಕುಳಿದು ಓಕೆ, ಧನ್ಯವಾದ ರಾಜಪ್ಪ ನಿಮ್ಮ ಮಾಹಿತಿಗೆ. ಕಳೆ ಕ್ಷಣದ ಆಪರೇಷನ್ ಸಾತ್ವಿಕ್ ನಡೀತಾ ಇದೆ, ಅಂತಿಮ ಘಟ್ಟ ತಲುಪಿದೆ. ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ವಿಡಿಯೋ ಮೂಲಕ ಏನು ಮಗು ಅಳೋ ಅಂತ ಧ್ವನಿ ಕೂಡ ಕೇಳಿಸಿದೆ. ಈ ಮೂಲಕ ಸಾತ್ವಿಕ್ ಜೀವಂತವಾಗಿ ಇದ್ದಾನೆ. ಇದು ಕನ್ನಡದ ಕೋಟ್ಯಾಂತರ ಜನರ ಪ್ರಾರ್ಥನೆ ಕಡೆಗೂ ಕೂಡ ಫಲಿಸಿದೆ. ಅಂತಿಮ ಘಟ್ಟದಲ್ಲಿ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ.
ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಸತತ 18:50 ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಸಿಲುಕಿದ್ದಾನೆ. ಆತನನ್ನ ರಕ್ಷಣೆ ಮಾಡೋ ಅಂತ ಕಾರ್ಯಾಚರಣೆ ಆಗ್ತಾ ಇದೆ. ರಾಜ್ಯದ ಕೋಟ್ಯಾಂತರ ಜನರ ಆಶಯ 2 ವರ್ಷದ ಪುಟ್ಟ ಬಾಲಕ ಸಾತ್ವಿಕ್ ಜೀವಂತವಾಗಿ ಬರಬೇಕು ಅನ್ನೋದು. ತಂದ್ಕೊಂಡೆ ರವೇಣ, ತಂದ್ಕೊಂಡೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.